ಇದೀಗ ಇಡೀ ಕನ್ನಡ ಚಿತ್ರರಂಗ ಬೆಚ್ಚಿ ಬೀಳುವಂತೆ ಮಾಡಿರುವುದು ಬೇರೆ ಯಾರೂ ಅಲ್ಲ ಕನ್ನಡದ ಟಾಪ್ ನಟಿಯಾಗಿದ್ದಂತ ರಾಗಿಣಿ ಅವರು ಇಂಥ ರಾಗಿಣಿ ಅವರ ಬಗ್ಗೆ ಇದೀಗ ಒಂದೊಂದೇ ವಿಚಾರಗಳು ಆಚೆ ಬರುತ್ತಿದ್ದು ರಾಗಿಣಿ ಅವರ ತಂದೆ ಮಿಲಿಟರಿ ಆಫೀಸರ್ ಅಂತ ನಿಮಗೆ ಗೊತ್ತಾ ಹೌದು ತಂದೆ ದೇಶಕ್ಕೆ ಸೇವೆ ಸಲ್ಲಿಸುತ್ತಿದ್ದರೆ ರಾಗಿಣಿ ಅವರು ಮಾತ್ರ ದಂಧೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಇದೀಗ ಇಡೀ ಕರ್ನಾಟಕದ ಮಾನ ಮರ್ಯಾದೆ ತೆಗೆದಿದ್ದಾರೆ ರಾಗಿಣಿ ಅವರು ಕನ್ನಡದಲ್ಲಿ ಇದುವರೆಗೂ ನಟಿಸಿರುವುದು ಕೇವಲ ಇಪ್ಪತ್ತೈದು ಚಿತ್ರಗಳು ಅಷ್ಟೇ ಆದರೆ ಮಾಡಿಟ್ಟಿರುವ ದುಡ್ಡು ಕೂಡಿಟ್ಟಿರುವ ಆಸ್ತಿ ಎಷ್ಟು ಗೊತ್ತಾದ್ರೆ ನಿಜಕ್ಕೂ ಒಂದು ಒಂದು ಕ್ಷಣ ನೀವೆಲ್ಲ ಶಾಕ್ ಆಗ್ತೀರಾ ಹಾಗಾದ್ರೆ ಅವರು ಸಂಪಾದನೆ ಮಾಡಿರುವ ಒಟ್ಟು ಆಸ್ತಿಯಷ್ಟು ನೋಡೋಣ ಬನ್ನಿ ನೋಡುವ ಮುನ್ನ ರಾಗಿಣಿ ಅವರು ಒಂದು ವೇಳೆ ತಪ್ಪು ಮಾಡಿದ್ದರೆ ಅವರಿಗೆ ತಕ್ಕನಾದ ಶಿಕ್ಷೆ ಆಗಲೇಬೇಕು ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಹೌದು ಅವರು ಕರ್ನಾಟಕದವರಲ್ಲ ಮೂಲತಃ ಪಂಜಾಬಿನವರು ಇವರ ತಂದೆ ರುದ್ರಾಕ್ಷ ದ್ವಿವೇದಿ ಅವರು ಆರ್ಮಿಯಲ್ಲಿ ಆಫೀಸರ್ ಆಗಿದ್ದವರು ಈಗ ರಿಟೈರ್ಡ್ ಆಗಿದ್ದಾರೆ ಸಿನಿಮಾಗು ಬರುವ ಮುನ್ನ ರಾಗಿಣಿ ಅವರು ಮಾಡೆಲಿಂಗ್ ಮಾಡುತ್ತಿದ್ದರು ಆ ನಂತರ ವೀರ ಮದಕರಿ ಚಿತ್ರದ ಮೂಲಕ ಸುದೀಪ್ ಅವರಿಗೆ ನಾಯಕಿಯಾಗಿ ಕನ್ನಡ ಚಿತ್ರರಂಗವನ್ನು ಾಗಿಣಿ ಪ್ರವೇಶಿಸಿದರು ಮೊದಲ ಚಿತ್ರದಲ್ಲೇ ಸುದೀಪ್ ಅವರಿಗೆ ನಾಯಕಿಯಾಗಿ ನಟಿಸಿ ಆ ನಂತರ ಟಾಪ್ ಹೀರೋಗಳ ಜೊತೆ ನಾಯಕಿಯಾಗಿ ನಟಿಸಿದರು ಆದರೆ ಆ ನಂತರ ಸುದೀಪ್ ಅವರ ಜೊತೆ ಮಾಡಿಕೊಂಡ ಒಂದು ಜಗಳದ ಕಾರಣದಿಂದ ಚಿತ್ರರಂಗದಲ್ಲಿ ಇವರಿಗೆ ಅವಕಾಶಗಳು ಕಡಿಮೆಯಾಗತೊಡಗಿದವು ಬರು ಬರುತ್ತ ಕೇವಲ ಸಣ್ಣ ಪುಟ್ಟ ಪಾತ್ರಗಳು ಮತ್ತು ಸಣ್ಣ ಹೀರೋಗಳಿಗೆ ನಾಯಕಿಯಾಗುವ ಅವಕಾಶ ಮಾತ್ರ ಇವರಿಗೆ ಸಿಕ್ಕಿತ್ತು ಇದುವರೆಗೂ ಕನ್ನಡದಲ್ಲಿ ಸುಮಾರು ಇಪ್ಪತ್ತೈದು ಚಿತ್ರಗಳಲ್ಲಿ ಇವರು ನಾಯಕಿಯಾಗಿ ನಟಿಸಿದ್ದಾರೆ ಚಿತ್ರರಂಗದಲ್ಲಿ ಅವಕಾಶಗಳು ಕಡಿಮೆಯಾದಾಗ ಸಮಾಜ ಸೇವೆ ರಾಜಕೀಯ ಅಂತ ತೊಡಗಿಸಿಕೊಂಡಿದ್ದರು ಲಾಕ್ ಡೌನ್ ಇದ್ದ ಸಂದರ್ಭದಲ್ಲಿ ಹತ್ತು ಸಾವಿರ ಬಡ ಕುಟುಂಬಗಳಿಗೆ ತಮ್ಮ ಮನೆಯಿಂದಲೇ ಊಟ ತಯಾರಿಸಿ ಕೊಟ್ಟಿದ್ದರು ಈಗ ನೋಡಿದರೆ ಇದೆಲ್ಲ ದೊಡ್ಡ ಗಿಮಿಕ್ ಅಂತ ಅನಿಸುತ್ತೆ ಸುಮಾರು ಹತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿ ಇರುವ ಇವರು ನಲವತ್ತರಿಂದ ಐವತ್ತು ಕೋಟಿಯಷ್ಟು ಆಸ್ತಿ ಮಾಡಿದ್ದಾರೆ ಅನ್ನುವ ಮಾತಿದೆ ಅಲ್ಲದೆ ಮೂರು ಐಷಾರಾಮಿ ಕಾರುಗಳು ಬೆಂಗಳೂರಿನಲ್ಲಿ ಸ್ವಂತ ಮನೆ ಜಮೀನು ಎಲ್ಲಾ ಇದೆ ಆದರೆ ಇಷ್ಟು ಆಸ್ತಿಯನ್ನು ಇವರು ಸಂಪಾದನೆ ಮಾಡಿದ್ದು ಕೇವಲ ಚಿತ್ರರಂಗದ ಸಂಭಾವನೆಯಿಂದಾನ ಅಥವಾ ಬೇರೆ ಯಾವುದಾದ್ರೂ ದಾರಿಯಿಂದಾನ ತನಿಖೆಯಿಂದ ಆಚೆ ಬರಬೇಕು ಅಷ್ಟೇ ಆದರೆ ಯಾವುದೇ ನಾಯಕಿ ಕೂಡ ಹತ್ತು ವರ್ಷಗಳ ಕಾಲ ಸಣ್ಣ ನಟರ ಜೊತೆಗೆ ನಟಿಸಿ ಇಷ್ಟೊಂದು ಆಸ್ತಿ ಮಾಡಲು ಸಾಧ್ಯವಿಲ್ಲ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲಾ ಕಡೆ ಶೇರ್ ಮಾಡಿ